ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ ರೈತ ಕೇವಲ ಎಲುಬನ್ನ ಕಂಡಿದ್ದಾನೆ ಹೊರತು ದೇಶದ ಬೆನ್ನೆಲುಬು ಆಗಲೇ ಇಲ್ಲ ದೇಶದ ಮೊಟ್ಟಮೊದಲ ಸ್ವಾಭಿಮಾನಿ ರೈತ ಮರ್ಯಾದೆ ಗಂಜಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ ರೈತ ಒಬ್ಬ ಯೋಗಿ ಇದ್ದಂತೆ ತಾನು ಬೆಳೆದ ಬೆಳೆಗೆ ಬೆಲೆ ಸಿಗದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ ಈ ಮಾತುಗಳು ಕೇಳಿ ಬಂದಿದ್ದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜಯ ಕರ್ನಾಟಕ ದಿನಪತ್ರಿಕೆ ಕೊಡಮಾಡುವ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿಯನ್ನ ದಾವಣಗೆರೆಯ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೀಡಲಾಯಿತು ಈ ಕಾರ್ಯಕ್ರಮದ ವಿಶೇಷತೆ ಏನು ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ರೈತರಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ವಿಜಯ ಕರ್ನಾಟಕ ದಿನಪತ್ರಿಕೆ ಕೊಡಮಾಡುವ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿಯನ್ನು 6 ಜನ ಕೃಷಿಕರಿಗೆ ನೀಡಲಾಯಿತು ಹರಪನಹಳ್ಳಿ ತಾಲೂಕಿನ ಕೌಳೇರ ಪ್ರಕಾಶ್ ಹರಿಹರದ ಕುರುಬರಹಳ್ಳಿಯ ಮೃತ್ಯುಂಜಯ ಹುಲಮನಿ ದಾವಣಗೆರೆ ತಾಲೂಕು ಕಕ್ಕರಗೊಳ್ಳದ ಕಮಲಾ ಶ್ರೀಕರ್ ಚನ್ನಗಿರಿ ತಾಲೂಕು ಕಾರಿಗನೂರು ಅಲ್ಲಮ ಪ್ರಭುಸ್ವಾಮಿ ಹೊನ್ನಳ್ಳಿ ಕಮರಗಟ್ಟಿಯ ಶ್ರೀನಿವಾಸ್ ಪಾಟೀಲ್ ಜಗಳೂರು ತಾಲೂಕು ದೊಣ್ಣೆಹಳ್ಳಿಯ ಬಸವರಾಜ್ ಇವರುಗಳಿಗೆ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇದೇ ವೇಳೆ ಪಂಚಮಸಾಲಿ ಗುರುಪೀಠದ ಶ್ರೀ ವಚನಾನಂದ ಸ್ವಾಮೀಜಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಕೃಷಿಕ ಅಂದ್ರೆ ತಪಸ್ವಿ ಯೋಗಿ ಅನ್ನ ಬೆಳೆದುಕೊಡುವ ಈ ಯೋಗಿ ತಾನು ಬೆಳೆದ ಬೆಳೆಗೆ ಬೆಲೆ ಸಿಗದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ ಅತಿ ಹೆಚ್ಚು ಆತ್ಮಹತ್ಯೆ ಆಗುತ್ತಿರುವುದು ಕೂಡ ಈ ಕ್ಷೇತ್ರದಲ್ಲಿಯೇ ಹೊಲಗಳಲ್ಲಿ ಕೆಲಸ ಮಾಡಿಕೊಂಡಿರುವ ರೈತರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಸಿಗುವಂತಾಗಬೇಕು ಎಂದರು ಈ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿರುವುದು ಅಂದ್ರೆ ಅದು ರೈತರ ಬಗ್ಗೆ ಅದು ಕಾಶ್ಮೀರದಿಂದ ಕನ್ಯಾಕುಮಾರಿ ಬಗ್ಗೆ ಕಳೆದ ಕೆಲವು ದಿನಗಳಿಂದ ಬಹಳಷ್ಟು ಚರ್ಚೆಯ ವಿಷಯವಾಗಿದೆ ಇವತ್ತು ಅನ್ಸಂಗ್ ಹೀರೋಸ್ ಅಂತ ಹೇಳಿ ಎಲೆಮರೆ ಕಾಯಿಯಾಗಿ ಮಣ್ಣನ್ನು ಹಾಯಿಸಿಕೊಂಡು ಮಣ್ಣನ್ನು ಹೊತ್ತುಕೊಂಡು ನಿತ್ಯ ಮಣ್ಣಿನ ಅಡಿಗೆಯಡಿಯಾಗಿರುವಂಥ ರೈತರನ್ನ ಸೂಪರ್ ಸ್ಟಾರ್ ಅಂತ ಹೇಳಿ ಕರೆ ಸನ್ಮಾನಿಸುವಂತಹ ಕಾರ್ಯಕ್ರಮ ಅತ್ಯಂತ ಅಭಿನಂದನವಾಗಿರುವಂತಹದ್ದು ನಿಜವಾದ ಸ್ಟಾರ್ ಅಂದ್ರೆ ಯಾರು ನಮ್ಮ ಮುಖದಲ್ಲಿ ಕಾಂತಿ ಬರೋದು ಹುಮ್ಮಸ್ಸು ಉತ್ಸಾಹ ಬರೋದು ಅಣ್ಣ ಅಣ್ಣ ಇದ್ರೆ ನಾವು ಸ್ಟಾರ್ಗಳು ಅಣ್ಣನೇ ಇಲ್ಲ ಅಂತ ಏನೂ ಇಲ್ಲ ನಮ್ಮ ಮುಖದಲ್ಲಿ ಸ್ಟಾರ್ ತಂದು ಕೊಡೋರು ನಿಜವಾದವರು ಯಾರಪ್ಪ ಅಂದ್ರೆ ರೈತರು ಇವತ್ತು ರೈತರ ಸ್ಥಿತಿಗತಿ ಏನಾಗಿದೆ ಈ ದೇಶದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಮಾಡುವಂತ ವರ್ಗ ಯಾವ್ದಾದ್ರು ಇದ್ರೆ ಅದು ರೈತರು ಯಾಕಂತಂದ್ರೆ ಬಹುತರ ರೈತರು ಮಳೆ ಆಧಾರಿತ ಕೃಷಿಯನ್ನ ಮಾಡ್ತಾರೆ ಅವರು ಬೀಜ ಬಿತ್ತಾರೆ ಬೆಳೆ ಬರಲಿಲ್ಲ ಅಂತಂದ್ರೆ ಮಳೆ ಬರಲಿಲ್ಲ ಅಂತಂದ್ರೆ ಅಥವಾ ತಾವು ಬೆಳೆದ ಬೆಳೆಗೆ ನಿಜವಾದ ಬೆಲೆ ಸಿಗದೆ ಇದ್ದಾಗ ಈ ರೀತಿ ರೈತರು ಆತ್ಮಹತ್ಯೆಯನ್ನ ಮಾಡ್ತಾರೆ ಹಾಗಾಗಿ ಅವರಿಗೆ ಉತ್ಸಾಹವನ್ನು ತುಂಬಬೇಕು ಅವರು ಇಂದಿಗೆ ನಾವು ಇದೀವಿ ಅನ್ನುವಂತಹ ಒಂದು ಹಳ್ಳಿಯ ಸೇವೆಯನ್ನ ಮಾಡ್ತಾ ಇರುವಂತಹ ಈ ಒಂದು ವಿಜಯ ಕರ್ನಾಟಕ ದಿನಪತ್ರಿಕೆ ಈ ನಾಡಿನಲ್ಲಿ ತನ್ನದೇ ಆದಂತಹ ಒಂದು ಪತ್ರಿಕೆ ಅಂತಂದ್ರೆ ಅದೊಂಥರ ಮುಷಿರಾಗಿ ಒಂದು ವಾಹಿನಿಯಾಗಿ ಜನ ಜನಗಳ ನಡುವೆ ಜೋಡಿಸುವ ಕೆಲಸವನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಕೆಲವೊಂದು ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ ಅವುಗಳ ಬಗ್ಗೆ ಚಿಂತನ ಮಂಥನ ಆಗಬೇಕು ಅದರಲ್ಲಿ ಸರಿಯಾಗಿರುವಂತಹ ಮಾಹಿತಿ ಜನಗಳಿಗೆ ತಲುಪಬೇಕು ಈ ಕೆಲವೊಂದು ಸಲ ಏನಾಗುತ್ತೆ ರೈತರು ನಿಜವಾದ ರೈತರು ಅವರು ಹೊಲದಲ್ಲೇ ಇರ್ತಾರೆ ಹೊಲ ಬಿಟ್ಟ ಬರೋದಿಲ್ಲ ಹಾಗಾಗಿ ಅವರಿಗೆ ಯಾವುದೇ ರೀತಿ ತಪ್ಪು ಕಲ್ಪನೆಗಳು ಇರಬಾರದು ಆ ನಿಟ್ಟಿನಲ್ಲಿ ಪತ್ರಿಕೆಗಳು ರೈತರಿಗೆ ಕೇಂದ್ರ ಸರ್ಕಾರ ಮಾಡಿರುವಂತಹ ಈ ಕಾನೂನುಗಳನ್ನು ನೇರವಾಗಿ ರೈತರಿಗೆ ಸ್ಪಷ್ಟವಾಗಿ ತಲುಪುವಂತಹ ಕಾಯಕವನ್ನು ಮಾಡುವಂತಾದರೆ ಈ ದೇಶದ ರೈತರು ಇವತ್ತು ಇನ್ನು ಹೆಚ್ಚು ಶ್ರೀಮಂತರಾಗ್ತಾರೆ ಇದೇ ವೇಳೆ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಸಂಸದರಾದ ಜಿಎಂ ಸಿದ್ದೇಶ್ವರ್ ಮಾತನಾಡಿ ರೈತರನ್ನ ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ ರೈತ ಕೇವಲ ಎಲುಬು ಕಂಡಿದ್ದಾನೆಯೇ ಹೊರತು ದೇಶದ ಬೆನ್ನೆಲುಬು ಆಗಲೇ ಇಲ್ಲ
ರೈತರಿಗೆ ನೀರು, ವಿದ್ಯುತ್, ಬೀಜ, ಗೊಬ್ಬರ ಮತ್ತು ತಾನು ಬೆಳೆದ ಬೆಳೆಗೆ ಯೋಗ್ಯ ಬೆಲೆಯನ್ನ ನೀಡಿದರೆ ರೈತನೇ ನಮಗೆ ದುಡ್ಡು ಕೊಡುತ್ತಾನೆ ಹೊರತು ಯಾರ ಮುಂದೆನೂ ಕೈ ಚಾಚುವುದಿಲ್ಲ ಎಂದರು. ರೈತ ಸ್ವತಂತ್ರ ಬಂದಲ್ಲಿ ಕೂಡ ಬಂದ 73 ವರ್ಷದಾಗಿದ್ರು ಕೂಡ ನಾವೆಲ್ಲರೂ ಹೇಳ್ತೀವಿ, ರೈತ ದೇಶದ ಬೆನ್ನೆಲುಬು, ಬೆನ್ನೆಲುಬು, ಬೆನ್ನೆಲುಬು. ಎಲ್ಲವೇ ಕಂಡಿದ್ರೆ ಹೊರತು ಬೆನ್ನೆಲುಬು ಆಗಕ್ಕಾಗೆ ಬಹಳ ಮುಖ್ಯವಾಗಿ ನಾನು ನೋಡಿದಂಗೆ ರೈತ ಇಲ್ಲದೆ ಇದ್ರೆ ಯಾವುದೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ದುಡಿಮೆ ಮಾಡ್ಬೋದು, ಅಥವಾ ಎಷ್ಟೇ ಮನೆ ಕಟ್ಬೋದು, ಏನೇ ಇಂಡಸ್ಟ್ರಿ ಮಾಡ್ಬೋದು, ಏನು ಮಾಡಿದ್ರು ಬದಲಿಗೆ ಅನ್ನ ಬೇಕೇ ಬೇಕು. ಅನ್ನ ಆಗಲಿ, ಅದಕ್ಕೆ ಗೋಧಿ ಆಗಲಿ, ಮೆಕ್ಕೆಜೋಳ ಆಗಲಿ, ಅಥವಾ ಇನ್ನೂ ಬೇರೆ ಬೇರೆ ದ್ವಿದಳ ಧಾನ್ಯಗಳಾಗಲಿ, ಇಲ್ಲದೆ ಇದ್ರೆ ರೈತ ಉಳಿಯೋದು ಕಷ್ಟ ಆಗ್ತದೆ. ರೈತರಿಗೆ ಯಾವುದೇ ಸರ್ಕಾರವನ್ನು ಕೂಡ ಮಾಡಬೇಕಾಯಿತು. ಹೊಲ ಗದ್ದೆಗೆ ನೀರು, 24 ಗಂಟೆ ಕರೆಂಟು, ಗುಣಮಟ್ಟದ ಬೀಜ, ರಸಗೊಬ್ಬರ, ಔಷಧಿ, ಬೆಳೆದಂತ ಬೆಳೆಗೆ ಯೋಗ್ಯವಾದಂತ ಬೆಲೆಯನ್ನ ಕೊಟ್ರೆ ರೈತರೇ ನಮಗೆ ದುಡ್ಡು ಕೊಡ್ತಾರೆ ಹೊರತು ಯಾರು ಕೂಡ ಕೈ ಚಾಚಲ್ಲ. ಇವತ್ತವರೆಗೂ ಕೂಡ ನೋಡೋಕೆ ರೈತ ಕೈ ಚಾಚಿಲ್ಲ. ಅನ್ನದ ಅನ್ನ ಕೊಟ್ಟಂತ ವ್ಯಕ್ತಿ ಯಾರಾದ್ರೂ ನಮ್ಮ ದೇಶದಲ್ಲಿ ಅಂದ್ರೆ ರೈತ ಅಂತ ಹೇಳಕ್ಕೆ ನಮ್ಗೆ ಖುಷಿ ಆಗ್ತದೆ. ಅಂತ ಒಬ್ಬ ರೈತನ ಬಾಳನ್ನ ಹಸನ್ ಮಾಡಬೇಕು, ಅಂತ ಒಬ್ಬ ರೈತನ ಆದಾಯ ದ್ವಿಗುಣ ಮಾಡಬೇಕು, ಅಂತ ಒಬ್ಬ ರೈತ ಗೌರವಯುತವಾಗಿ ಜೀವನ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಕೆಲವಾರು ಯೋಜನೆಗಳನ್ನ ತಂದಿದ್ದಾರೆ. ಅವರ ಗುರಿ 2023 ಇಸ್ವಿಗೆ ರೈತರ ಆದಾಯ ದ್ವಿಗುಣ ಆಗಬೇಕು ಅಂತೇಳಿ ಈಗಾಗಲೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ತಂದರು, ಕೃಷಿ ಸಿಂಚಾಯಿ ಯೋಜನೆ ತಂದರು, ನೀರು ಕೊಡ್ರೆ ಯೂರಿಯಾ ತಂದರು, ಕೃಷಿ ಸನ್ಮಾನ ಅಂತೇಳಿ 6,000 ಯೋಜನೆ ತಂದರು, ಅದಕ್ಕೆ 4,000 ಸನ್ಮಾನ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಕೊಟ್ಟರು. ಆದರೆ ಇನ್ನೂ ಸರಿಯಾಗಿ ಇನ್ನೂ ಕೂಡ ರೈತರ ಬಾಳಿನ ಹಸನಾಗಲಿಕ್ಕೆ ಆಗಿಲ್ಲ. ಇದ್ರ ಜೊತೆಗೆ ಪ್ರಕೃತಿ ಕೂಡ ವಿಕೋಪ ಆಗ್ತದೆ, ಇಲ್ಲ ಅತಿವೃಷ್ಟಿ ಆಗ್ತದೆ, ಇಲ್ಲ ಮಳೆನೇ ಬಂದಿಲ್ಲ ಅನಾವೃಷ್ಟಿ ಆಗ್ತದೆ. ಇದರಿಂದಲೂ ಕೂಡ ರೈತ ಅತಿವೃಷ್ಟಿಯಾಗಿ ಆತ್ಮಹತ್ಯೆ ಆಗ್ತದೆ, ಅನಾವೃಷ್ಟಿಯಾಗಿ ಆತ್ಮಹತ್ಯೆ ಆಗ್ತದೆ. ಇದೇ ವೇಳೆ ವಿಜಯ ಕರ್ನಾಟಕ ದಿನಪತ್ರಿಕೆಯ ಸೂಪರ್ ಸ್ಟಾರ್ ರೈತ ವಿಶೇಷ ಪುರವಣಿಯನ್ನ ಬಿಡುಗಡೆ ಮಾಡಿದ ಭದ್ರಾಕಾಡದ ಅಧ್ಯಕ್ಷೆ ಪವಿತ್ರಾ ರಾಮಯ್ಯ ಅವರು ಮಾತನಾಡಿ, ಈ ದೇಶದ ಮೊಟ್ಟ ಮೊದಲ ಸ್ವಾಭಿಮಾನಿ ಎಂದರೆ ಅದು ರೈತ. ಸುಳ್ಳು ಹೇಳಕ್ಕಾಗದೆ ಮರ್ಯಾದೆಗೆ ಅಂಜಿ ರೈತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ. ಸ್ವಾಭಿಮಾನಿಯಾಗಿ ಈ ದೇಶಕ್ಕೆ ಎಲ್ಲವನ್ನೂ ಕೊಟ್ಟಂತಹ ರೈತರಿಗೆ ರಾಜಕಾರಣಿಗಳಾಗಲಿ ಅಧಿಕಾರ ವರ್ಗವಾಗಲಿ ಎಲ್ಲರೂ ರೈತರನ್ನ ಪ್ರೀತಿಯಿಂದ ಕಾಣುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದರು. ಐಟಿ ಕಂಪ್ನಿಗಳೆಲ್ಲ ಎಲ್ಲಿಗೆ ಬಂದ್ರು, ಎಲ್ಲಿಗೆ ಬಂದ್ರು ಹತ್ತು ಕೃಷಿಗೆ ಬಂದ್ರು. ಇದಿಲ್ಲ ಅಂದ್ರೆ ಯಾರು ದುಡ್ಡು ತಿನ್ನೋದಿಲ್ಲ, ಎಲ್ಲರೂ ಕೂಡ ಉದ್ದನೆ ಮಾಡ್ಬೇಕು. ಇದು ದೇವರು ಕೊಟ್ಟಿದ ಶಿಕ್ಷೆ, ಇದು ನೀವು ಅಷ್ಟು ಹಗುರವಾಗಿ ತಿಳ್ಕೊಬೇಡ್ರಿ, ದೇವರು ಕೊಟ್ಟಿದ ಶಿಕ್ಷೆ. ಯಾರು ಕೂಡ ಈ ದೇಶಕ್ಕೆ ಅನ್ನ ಕೊಟ್ಟಿರ್ತಕ್ಕಂಥ ರೈತರ ಮೇಲೆ ದರ್ಪ ಆಗ್ಲಿ, ದೌರ್ಜನ್ಯ ಆಗ್ಲಿ ಖಂಡಿತ ಮಾಡ್ಬೇಡ್ರಿ. ಇವತ್ತು ಆತ್ಮಹತ್ಯೆಗಳು ರೈತರು ನಡೀತಾ ಇದಾವೆ. ಯಾಕೆ ನಡೀತಾ ಇದಾವೆ ಅಂದ್ರೆ ಈ ದೇಶದಲ್ಲಿ ಮೊಟ್ಟ ಮೊದಲು ಅವರಿಗೆ ಹೆಸರಿಡ್ತೀನಿ ಸ್ವಾಭಿಮಾನಿ ರೈತ ಅಂತ ಹೇಳಿ. ಸ್ವಾಭಿಮಾನ ತಂಜಿ, ಮರ್ಯಾದೆ ತಂಜಿ, ಸುಳ್ಳು ಹೇಳಕ್ ಆಗದೇ ಅವರು ಪ್ರಾಣ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಒಂದು ಸಂದರ್ಭ. ಈ ದೇಶದಲ್ಲಿ ಸ್ವಾಭಿಮಾನಿಯಾಗಿ ದೇಶಕ್ಕೆ ಎಲ್ಲದನ್ನ ಕೊಟ್ಟಿರ್ತಕ್ಕಂಥ ರೈತನ ನೀವೆಲ್ಲರೂ ಕೂಡ ಅಧಿಕಾರಿ ವರ್ಗ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಎಲ್ಲರೂ ಪ್ರೀತಿ ಮಾಡ್ತಕ್ಕಂಥ ಅಭ್ಯಾಸನ ನೀವು ಬದಲು ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಇನ್ನು ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಸದಸ್ಯೆ ಗೀತಾ ದಿಳ್ಯಪ್ಪ, ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು, ಪ್ರಗತಿಪರ ಕೃಷಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು.